ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ನಡೀತಾ ಇದೆ. ದೇವನಗರಿಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. ಬಾಲರಾಮ ಕೂರಿಸುವ ಪೀಠಕ್ಕೆ ಪೂಜೆ ಕಾರ್ಯ ನಡೀತಾ ಇದೆ. ಪ್ರಧಾನ ಅರ್ಚಕ ಸುನಿಲ್ ದಾಸ್ ಪೀಠಕ್ಕೆ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಾಲರಾಮನ ಮೂರ್ತಿ ದೇಗುಲಕ್ಕೆ ಆಗಮಿಸುತ್ತೆ. ಸರಯೂ ನದಿಯಲ್ಲಿ ಮಜ್ಜನದ ಬಳಿಕ 5 ವರ್ಷದ ಧನುರ್ಧಾರಿ ಬಾಲರಾಮನ ವಿಗ್ರಹವನ್ನು ದೇವಸ್ಥಾನದ ಪ್ರಾಂಗಣಕ್ಕೆ ತೆಗೆದುಕೊಂಡು ಬರ್ತಾರೆ. ಅದಾದ ಬಳಿಕ ಆ ಪ್ರಾಂಗಣದಲ್ಲೇ ಮೆರವಣಿಗೆಯನ್ನು ಮಾಡ್ತಾರೆ. ಅದಾದ ಬಳಿಕ ಗರ್ಭಗುಡಿಯಲ್ಲಿ, ಮುಖ್ಯವಾದಂಥ ಗರ್ಭಗುಡಿಯಲ್ಲಿ, ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ಗರ್ಭಗುಡಿಯ ಪೀಠ ಎಲ್ಲಿ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆ ಆಗ್ತೋ ಆ ಪೀಠಕ್ಕೆ ವಿಶೇಷವಾದ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ಪ್ರಧಾನ ಅರ್ಚಕರು ಪೂಜೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ವಿಗ್ರಹ ಆಗಮಿಸುತ್ತೆ. ವಿಗ್ರಹವನ್ನು ಆ ಪೀಠದ ಮೇಲೆ ಇರಿಸ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಇದಾದ ಬಳಿಕ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ವಿಧಿವಿಧಾನಗಳು ನಡೀತಾ ಇದೆ, ಧಾರ್ಮಿಕ ವಿಧಿವಿಧಾನಗಳು ಆರಂಭ ಆಗಿದೆ. ಬಾಲರಾಮನ ವಿಗ್ರಹವನ್ನು ಕೂರಿಸುವ ಪೀಠಕ್ಕೆ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಪ್ರಧಾನ ಅರ್ಚಕರು ಕೂಡ ಆಗಮಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯ ನಡೀತಾ ಇದೆ. ಇನ್ನೂ 7 ದಿನಗಳ ಕಾಲ, ಅಂದರೆ ಮೊನ್ನೆಯಿಂದ ಆರಂಭವಾಗಿ ಒಟ್ಟು 7 ದಿನಗಳ ಕಾಲ ವಿಶೇಷವಾಗಿ ಸಾಂಪ್ರದಾಯಿಕವಾಗಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ದಟ್ ಇಸ್ ಎ ಟ್ರೆಡಿಷನ್ ಪೂಜಾ. ಬಿಫೋರ್ ಪ್ರಾಣ ಪ್ರತಿಷ್ಠ 9 ಡೇಸ್ ಪೂಜಾ ವೆರಿ ಇಂಪಾರ್ಟೆಂಟ್. ಫಸ್ಟ್ ಡೇ ಪೀಡ ಇನ್ ಅಯೋಧ್ಯ ಇನ್ಸೈಡ್ ಮಂದಿರ್ ದಿ ಪೀಡ ಪೂಜಾ. ದಟ್ಸ್ ಎ ಪೀಡ ಪೂಜಾ ಆಲ್ ದಿ ರಿವರ್ಸ್ ಇನ್ ಇಂಡಿಯಾ, ಗಂಗೈವ ಚೈವ ಯಮುನಾ, ಗೋದಾವರಿ ಸರಸ್ವತಿ, ನರ್ಮದೇ ಸಿಂಧು ಕಾವೇರಿ, ಜಲೇಸ್ಮಿನ್ ಸನ್ನಿಧಿ ಗುರು. ದಟ್ ಇಸ್ ಎ ವಾಶ್ ಅಂಡ್ ಪ್ರತಿಷ್ಠ ಅಂಡ್ ಮಂತ್ರಾಸ್, ರಾಮ ಮಂತ್ರ, ಟ್ರೆಡಿಷನ್ ಪೂಜಾಸ್ ಅಂಡ್ ಆಫ್ಟರ್ ಲಾ 22nd ಓನ್ಲಿ ಪ್ರಾಣ ಪ್ರತಿಷ್ಠ. Before Prana Puja, tradition pujas. And many, many puja, no, inside, different place. Inside the temple, old mandir, here, Murthy's place. In Murthy, in Karnataka, Arun Yogi. As a daily, that Aradi, Sri Ram Aradi. No, not confirmed. Okay. That is a mandir program only, Prana Pradishta, 22nd. Okay. Before Murthy, some pujas, that is a rotation rituals. That is announced only Champatraviji. That's the official man. Yes. I representation in Kerala. Okay. Kerala representation, all over the world representation on devotee. No, this Ram Mandir is a universal peace center. Okay. Rama is a universal God, universal Prabhanja Nayagan. Yes. Rama's blessings very important, world peace. Rama's feet very important. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.